ಇಂಡಿಯಾ ಒಕ್ಕೂಟ ಒಡೆದ ಮನೆ ಆಯ್ತಾ ಪ್ರಧಾನಿ ಹುದ್ದೆ ರೇಸ್ನಲ್ಲಿ ಕಿತ್ತಾಟ ಜೋರಾಯ್ತಾ ದೆಹಲಿ ಪಂಜಾಬ್ ಕೇರಳ ಪಶ್ಚಿಮ ಬಂಗಾಳದಲ್ಲಿ ಸೀಟು ಹಂಚಿಕೆ ಕಥೆಯೇನು ಪಟ್ಟು ಬಿಡದ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿ ನಡೆಯೇನು ಇಂಡಿಯಾ ಮೈತ್ರಿಕೂಟ ಇಪ್ಪತ್ತಾರು ಪಕ್ಷಗಳಿದಾವೆ ಎನ್ ಡಿಎ ಮೈತ್ರಿಕೂಟದ ವಿರುದ್ಧವಾಗಿ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದಲ್ಲಿ ಇಡೀ ದೇಶಾದಂತೆ ಲೋಕಸಭಾ ಚುನಾವಣೆಯ ಎದುರಿಸೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಈಗಾಗಲೇ ಮೂರು ಸಭೆ ಆಯಿತು ಮುಂಬೈನಲ್ಲೂ ಕೂಡ ಮೂರನೇ ಸಭೆ ಆಯಿತು ಈಗಾಗಲೇ ಮೇಲ್ನೋಟಕ್ಕೆ ತುಂಬ ಸಕ್ಸಸ್ಫುಲ್ ಆಗಿದೆ ಇಂಡಿಯಾ ಮೈತ್ರಿಕೂಟದ ಸಭೆ ಅನ್ನೋದು ಚರ್ಚೆ ಆಗ್ತಾ ಇದೆ ಆದರೆ ಇಂಡಿಯಾ ಮೈತ್ರಿಕೂಟದ ಒಳಗಡೆ ಹೋಗಿ ನೋಡಿದಾಗ ಎಲ್ಲವೂ ಕೂಡ ಅಂದ್ಕೊಂಡಂತೆ ಇಲ್ಲ ಇಂಡಿಯಾ ಮೈತ್ರಿಕೂಟ ಮೇಲ್ನೋಟಕ್ಕೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಆದರೆ ಒಳಗಡೆ ಕಿತ್ತಾಟ ಜಗಳ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದೊಂದಾಗೆ ಮಾತನಾಡೋಣ ನಾವು ಈಗಾಗಲೇ ಎ ಎ ಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ಕಂದಕ ಸೃಷ್ಟಿಯಾಗಿದೆ ಅನ್ನೋ ಒಂದು ಚರ್ಚೆ ಅದು ದೆಹಲಿಯ ಲೋಕಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡೋದರಿಂದ ಹಿಡಿದು ದೆಹಲಿಯ ದೆಹಲಿಯಲ್ಲಿ ಏಳು ಲೋಕಸಭಾ ಕ್ಷೇತ್ರ ಬರುತ್ತೆ ಏಳರಲ್ಲೂ ಕೂಡ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಎ ಎ ಪಿ ಅವರು ಪಟ್ಟು ಹಿಡಿದಿದ್ರೆ ಏಳರಲ್ಲೂ ಕೂಡ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಕೂಡ ಪಟ್ಟಿ ಹಿಡ್ದಿದೆ ಇಲ್ಲಿ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ವಿಚಾರ ಮಾತಾಡ್ತಾ ಇಲ್ಲೇ ಇಲ್ಲ ಎ ಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ನಮಗೆ ಹೇಳಬೇಕು ನಮಗೆ ಏಳಬೇಕು ಅನ್ನೋ ಒಂದು ಪರಸ್ಪರ ಕಿತ್ತಾಟದಲ್ಲೇ ಇವರ ಚರ್ಚೆ ಮುಗಿತಾ ಇದೆ ವಿನಃ ನಮಗೆ ಒಂದು ನಾಲ್ಕು ಕೋಡಿ ನೀವೊಂದು ಮೂರು ಇಟ್ಕೊಳ್ಳಿ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇಲ್ಲ ಎಸ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೂ ಸ್ಥಾನ ಗೆದ್ದಿಲ್ಲ ಓಕೆ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದತಕ್ಕಂಥ ಎ ಎ ಪಿ ಅಧಿಕಾರದಲ್ಲಿದೆ ದೆಹಲಿಯಲ್ಲಿ ಓಕೆ ಆದರೆ ಲೋಕಸಭಾ ಚುನಾವಣೆ ನಡೆಯೋದು ಬೇರೆ ವಿಧಾನಸಭಾ ಚುನಾವಣೆ ನಡೆಯುವಂಥ ವಿಚಾರಗಳ ಬೇಡೆ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈಗಲೂ ಕೂಡ ಸುಮಾರು ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ತೆಗೆದುಕೊಳ್ಳುವ ಶಕ್ತಿ ದೆಹಲಿಯಲ್ಲಿ ಇದೆ ಕಾಂಗ್ರೆಸ್ಗೆ ದೆಹಲಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟ್ ವೋಟ್ ತೆಗೆದುಕೊಳ್ಳುವಂಥ ಶಕ್ತಿ ಕಾಂಗ್ರೆಸ್ಗೆ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ಕಳೆದ ಬಾರಿ ಇದ್ದಂತಹ ಚಾರ್ಮ್ ಎ ಪಿಗೆ ಈ ಬಾರಿ ಇಲ್ಲ ಎ ಪಿ ವಿರುದ್ಧವೇ ಎಎ ಪಿಲಿರ್ತಕ್ಕಂತಹ ಸಚಿವರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪಗಳಿದವೆ ಹೀಗಾಗಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರೆ ಎ ಎ ಪಿಗಿಂತ ಹೆಚ್ಚು ಸ್ಥಾನ ಗೆಲ್ಲಬಹುದು ಅನ್ನೋದು ಕಾಂಗ್ರೆಸ್ಗರ ಲೆಕ್ಕಾಚಾರ ಬಟ್ ಎ ಎ ಪಿ ಇದಕ್ಕೆ ಉಪಕ್ರಡಿಯಿಲ್ಲ ಇದು ದೆಹಲಿಯ ಕತೆ ಪಂಜಾಬ್ಗೆ ಬಂದರೆ ಪಂಜಾಬಲ್ಲೂ ಕೂಡ ಕಾಂಗ್ರೆಸ್ ಸೋತು ಸುಣ್ಣ ಆಗಿತ್ತು ಹಾಗಾಗಿ ಲೋಕಸಭೆಗೆ ನಮಗೆ ಕೊಡಿ ಎಲ್ಲ ಕ್ಷೇತ್ರವನ್ನು ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಎ ಎ ಪಿ ಪಟ್ಟಿಡಿದಿದೆ ವಿಧಾನಸಭಾ ಚುನಾವಣೆಯಲ್ಲಿ ಎ ಎ ಪಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಧೂಳಿಪಟ ಆಯಿತು ಲೋಕಸಭಾ ಚುನಾವಣೆಯಲ್ಲಿ ಅದೇ ರೀತಿ ಆಗುತ್ತೆ ಅನ್ನೋದು ಎ ಎ ಪಿಯ ಲೆಕ್ಕ ಆದರೆ ಪಂಜಾಬ್ನಲ್ಲಿ ಬಿ ಜೆ ಪಿ ಕೂಡ ಹೇಳ ಹೆಸರಿಲ್ಲದೆ ಸೋತು ಸುಣ್ಣ ಆಗೋಯ್ತು ದಳ ಕೂಡ ಸೋಲ್ತು ದಳ ಮತ್ತೆ ಬಿ ಜೆ ಪಿ ಒಂದಾಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಇದುವರೆಗೂ ಕೂಡ ದಳ ಮತ್ತೆ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಅನ್ನೋ ಒಂದು ಮಾತುಕತೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಅದೇ ದಳ ಶಿವಸೇನೆಯ ರೀತಿ ಇಂಡಿಯಾ ಮೈತ್ರಿಕೂಟಕ್ಕೆ ಬರಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಆದರೆ ಪಂಜಾಬ್ನಲ್ಲಿ ಮೈತ್ರಿಗೆ ಶುದ್ರಾ ಮುಪ್ತಾ ಇಲ್ಲ ಎ ಎ ಪಿ ನಮಗೆ ಬೇಕು ಎಲ್ಲ ಸ್ಥಾನ ಅಂತ ಕೂತ್ಕೊಂಡಿದ್ದಾರೆ ಹಾಗಾಗಿ ಪಂಜಾಬ್ನಲ್ಲೂ ಕೂಡ ಎ ಎ ಪಿ ಮತ್ತು ಕಾಂಗ್ರೆಸ್ ನಡುವಿನ ಕಿತ್ತಾಟ ಜೋರಾಗ್ತಾ ಇದೆ ವಿನಃ ಒಪ್ಪಂದಕ್ಕೆ ಬಂದು ಸರಿಯಾಗಿ ಕೂತು ಮಾತನಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇಲ್ಲ ಎ ಎ ಪಿಯ ಕಾಟ ಇಷ್ಟಕ್ಕೆ ನಿಂತಿಲ್ಲ ಬಿಹಾರ್ಗೂ ಬಂದಿದೆ ಈಗಾಗಲೇ ಎ ಪಿಯ ನಾಯಕರು ಬಿಹಾರನ ನಲವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಎ ಎ ಪಿ ಸ್ಪರ್ಧೆ ಮಾಡುತ್ತೆ ಅನ್ನೋ ಒಂದು ಘೋಷಣೆಯನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟುಬಿಟ್ಟಿದ್ದರು ಇದ್ಯಾವು ಕರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಆರ್ ಜೆ ಡಿ ಇದೆ ಜೆ ಡಿ ಯು ಇದೆ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಆರ್ ಜೆ ಡಿ ಜೆ ಡಿ ಯು ಪ್ರಮುಖ ಪಕ್ಷಗಳು ಬಿಹಾರ್ನಲ್ಲಿ ಅಂಥದ್ರಲ್ಲಿ ಎ ಎ ಪಿ ಯಾವ ಲೆಕ್ಕ ಬಿಹಾರಲ್ಲಿ ಬಟ್ ನಾವು ನಲವತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ ಬಿಹಾರಲ್ಲಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಎಲ್ಲ ಒಂದು ಕಡೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಜಗಜ್ ಜಾಹೀರ್ ಮಾಡ್ತಾ ಇದೆ ಇದ್ರ ಜೊತೆಗೆ ಎ ಎ ಪಿಯ ರಾಷ್ಟ್ರೀಯ ವಕ್ತಾರ ಪ್ರಿಯಾಂಕಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಕೇಜ್ರಿವಾಲ್ ಅವರನ್ನ ಘೋಷಣೆ ಮಾಡಬೇಕು ಅರವಿಂದ್ ಕೇಜ್ರಿವಾಲ್ ಅವರ ದೆಹಲಿ ಆಡಳಿತದ ಮಾದರಿ ಇಡೀ ದೇಶಕ್ಕೆ ಒಂದು ರೀತಿ ರೋಲ್ ಮಾಡೆಲ್ ಭ್ರಷ್ಟಾಚಾರ ರಹಿತ ಎಜುಕೇಷನ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಹೆಲ್ತ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂತಹ ಸರ್ಕಾರ ಯಾವುದಪ್ಪ ಅಂದರೆ ಅದು ಎ ಎ ಪಿಯ ದೆಹಲಿ ಸರ್ಕಾರ ಇದು ರೋಲ್ ಮಾಡೆಲ್ ಹಾಗಾಗಿ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅಂತ ಎ ಎ ಪಿಯ ವಕ್ತಾರ ಪ್ರಿಯಾಂಕಾ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಗೊಂದಲಕ್ಕೆ ಕಾರಣರಾಗಿದ್ದರು ಮೊದಲೇ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಕನ್ಫ್ಯೂಷನ್ಸ್ ಗೊಂದಲಗಳು ಇದ್ದಾವೆ ಒಂದು ಕಡೆ ಮಮತಾ ಬ್ಯಾನರ್ಜಿ ನಾನೇ ಪ್ರಧಾನಿ ಅಭ್ಯರ್ಥಿ ಅಂತ ಟಿ ಎಮ್ ಸಿ ಈಗಾಗಲೇ ಡಂಗುರ ಬರೆಸ್ತಾ ಇದೆ ನಿತೀಶ್ ಕುಮಾರ್ ತುಂಬ ದಿನಗಳ ಹಿಂದೆನೇ ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಪ್ರಧಾನಮಂತ್ರಿ ಕುರ್ಚೆಗೆ ಒಂದು ರೀತಿ ಟವಲ್ ಆಗ್ತಿರಲ್ಲ ಆ ಥರ ನಿತೀಶ್ ಕುಮಾರ್ ಈ ಹಿಂದೆ ನಾನೇ ಪ್ರಧಾನಿ ನೆಕ್ಸ್ಟ್ ಅನ್ನೋ ಥರ ಬಿಂಬಿಸ್ಕೊಳ್ತಾ ಇದ್ರು ಒಂದು ಕಡೆ ಜೆ ಡಿ ನಿತೀಶ್ ಕುಮಾರ್ ಮತ್ತೊಂದು ಕಡೆ ಎ ಎ ಪಿಯ ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಕಡೆ ಟಿ ಸಿಯ ಮಮತಾ ಬ್ಯಾನರ್ಜಿ ಮೂರು ಜನ ಕೂಡ ಪ್ರಧಾನಿ ಹುದ್ದೆಯ ಮೇಲೆ ಪ್ರಧಾನಿ ಅಭ್ಯರ್ಥಿಯ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ರೇಸ್ನಲ್ಲಿ ಇದ್ದಾರೆ ಬಟ್ ಕಾಂಗ್ರೆಸ್ ಅಷ್ಟು ಸುಲಭವಾಗಿ ಪ್ರಧಾನಿ ಹುದ್ದೆಯನ್ನ ಬೇರೆ ಪಕ್ಷಗಳಿಗೆ ಬಿಟ್ಟು ಕೊಡೋದಕ್ಕೆ ತಯಾರಿ ಇಲ್ಲ ರಾಹುಲ್ ಗಾಂಧಿ ಅವರನ್ನೇ ಪ್ರಧಾನಮಂತ್ರಿಯ ಅಭ್ಯರ್ಥಿಯನ್ನಾಗಿ ಈಗಾಗಲೇ ಬಿಂಬಿಸ್ತಾ ಇದೆ ಅದು ಭಾರತ್ ಜೋಡೋ ಯಾತ್ರೆ ಆಗಿರ್ಬೋದು ಅಥವಾ ಭಾರತ್ ಜೋಡೋ ಯಾತ್ರೆ ಟೂ ಪಾಯಿಂಟ್ ಓ ಇನ್ನೇನು ಶುರು ಆಗ್ಬೇಕಾಗಿದೆ ಆ ಯಾತ್ರೆ ಆಗಿರ್ಬೋದು ಈಗಾಗಲೇ ಕೆಲವೊಂದಿಷ್ಟು ಬೇರೆ ಬೇರೆ ವ್ಯಕ್ತಿಗಳ ನಡುವಿನ ಮಾತುಕತೆ ಆಗಿರ್ಬೋದು ರಾಹುಲ್ ಗಾಂಧಿ ಅವರ ನಡೆ ಆಗಿರ್ಬೋದು ಇದೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದವರಿಗೆ ಪ್ರಧಾನಮಂತ್ರಿಯ ಹುದ್ದೆಯನ್ನು ಬಿಟ್ಕೊಡೋದಕ್ಕೆ ತಯಾರಿಯನ್ನು ಇಲ್ಲ ತಯಾರಿ ಇಲ್ಲ ಹೇ ಹೇಗಾದರೂ ಮಾಡಿ ಇಂಡಿಯಾ ಮೈತ್ರಿ ಕೂಡ ಅಧಿಕಾರಕ್ಕೆ ತರಬೇಕು ಆದರೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿನೇ ಇರಬೇಕು ಅಂತ ಕಾಂಗ್ರೆಸ್ ಮತ್ತೊಂದು ಕಡೆ ಹೋಗ್ತಾ ಇದೆ ಇದು ಎ ಎ ಪಿ ಮತ್ತು ಕಾಂಗ್ರೆಸ್ನ ಇವನ್ನ ಕಿತ್ತಾಟ ಆದರೆ ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಪಶ್ಚಿಮ ಬಂಗಾಳದಲ್ಲಿ ಟಿ ಎಮ್ ಸಿ ತುಂಬ ಸ್ಟ್ರಾಂಗ್ ಆಗಿದೆ ಟಿ ಎಮ್ ಸಿ ವರ್ಸಸ್ ಬಿ ಜೆ ಪಿ ಆಗಿ ಇದೇ ಹೊರ್ತು ಬೇರೆ ಪಕ್ಷಗಳಿಗೆ ಅಷ್ಟು ದೊಡ್ಡ ಮಟ್ಟದ ಪೈಪೋಟಿ ಇಲ್ಲ ಆದರೆ ಸ್ಥಳೀಯ ವಿಚಾರಗಳು ಬಂದಾಗ ಪಂಚಾಯತ್ ಚುನಾವಣೆ ಇತ್ತೀಚೆಗೆ ಏನಾಯ್ತು ಅಲ್ಲಿ ಟಿ ಎಂ ಸಿ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತ ನಡುವೆ ಜಗಳ ಆಗಿದೆ ತುಂಬ ರಕ್ತಪಾತ ಕೂಡ ಆಯಿತು ಪಶ್ಚಿಮ ಬಂಗಾಳದಲ್ಲಿ ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಟಿ ಸಿನೇ ಸ್ಪರ್ಧೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಗೆ ಅಥವಾ ಎಡ ಪಕ್ಷಗಳಿಗೆ ಸೀಟನ್ನು ಕೊಡಲ್ಲ ಯಾಕಂದರೆ ಅವರಿಗೆ ಗೆಲ್ಲುವಂಥ ಚಾರ್ಮ್ ಇಲ್ಲ ಬಿ ಜೆ ಪಿಯನ್ನು ಗೆಲ್ಲಬೇಕು ಅಂದರೆ ನಾವೆಲ್ಲ ಒಟ್ಟಾಗಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ ಪಟ್ಟಿಡಿದವ್ರೆ ಹೀಗಾಗಿ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಟಿ ಎಮ್ ಸಿ ಮತ್ತು ಕಾಂಗ್ರೆಸ್ ನಡುವಿನ ಶ ಸೀಟ್ ಶೇರಿಂಗ್ ಏನಾಗ್ಬೋದು ಸೀಟು ಹಂಚಿಕೆಯಲ್ಲಿ ಗೊಂದಲ ಉಂಟಾಗ್ತಾ ಇದೆ ಜೊತೆಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಟಿ ಎಮ್ ಸಿ ಕಾರ್ಯಕರ್ತರಿಗಾಗಲೇ ಮಮತಾ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಪಶ್ಚಿಮ ಬಂಗಾಳದ ಬಹುತೇಕ ಕಡೆ ಬ್ಯಾನರ್ಗಳನ್ನು ಆಗ್ತಾ ಇದ್ದಾರೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಮತಾ ಬ್ಯಾನರ್ಜಿ ಅಂತ ಈಗಾಗಲೇ ಫುಲ್ ಟ್ರೆಂಡ್ ಮಾಡಿ ಪೋಸ್ಟರ್ಲೆಲ್ಲ ಆಗ್ತಾ ಇದ್ದಾರೆ ಇದೊಂದು ಕಡೆ ನಿತೀಶ್ ಕುಮಾರ್ ಬಗ್ಗೆ ಆಗಲೇ ಹೇಳಿದೆ ಅವರೇ ಗೊಂದಲಿದ್ದಾರೆ ಕಳೆದ ಬಾರಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಹೋಗಿದ್ರು ಬಿಜೆಪಿ ದೊಡ್ಡ ಪಕ್ಷ ಆಗಿದ್ರು ಕೂಡ ನಿತೀಶ್ ಕುಮಾರ್ಗೆ ಸಿ ಎಂ ಆಗುವಂಥ ಅವಕಾಶವನ್ನು ಕಲ್ಪಲಾಗಿತ್ತು ಆದರೆ ಬಿ ಜೆ ಪಿಗೆ ದ್ರೋಹ ಮಾಡಿ ಕಾಂಗ್ರೆಸ್ ಜೊತೆ ಮತ್ತೆ ಸರ್ಕಾರ ರಚನೆ ಮಾಡಿದ್ರು ಮತ್ತು ಸಿ ಎಂ ಆದರು ಈಗ ಒಂದು ರೀತಿ ಗೊಂದಲ ಜೆ ಡಿ ಯು ಬಿ ಜೆ ಪಿಗೆ ಮತ್ತೆ ವಾಪಸ್ ಹೋಗ್ಬಿಡುತ್ತಾ ಅನ್ನೋ ಚರ್ಚೆಗಳು ಕೂಡ ಇತ್ತು ಯಾರೋ ಹೇಳ್ತಿದ್ರು ಬಿ ಜೆ ಪಿಯವರು ನಿತೀಶ್ ಕುಮಾರ್ ನಂಬಕ್ಕಾಗಲ್ಲ ಇಂಡಿಯಾ ಮೈತ್ರಿಗಳದ್ದು ಈ ಥರ ಎಲ್ಲ ಗೊತ್ತಿಲ್ಲ ಮತ್ತೆ ವಾಪಸ್ಸು ಎನ್ ಡಿ ಎಂದ್ರೆ ಬರಬಹುದು ಅಂತ ಆ ರೀತಿಯ ಒಂದು ಮನಸ್ಥಿತಿ ನಿತೀಶ್ ಕುಮಾರ್ಗೆ ಇದೆ ಅನ್ನೋದು ಬಿ ಜೆ ಪಿಗರ ಆರೋಪ ಆದರೆ ನಿತೀಶ್ ಕುಮಾರ್ ಪಿ ಎಮ್ ಆಗೋದಕ್ಕೆ ತುಂಬ ಸರ್ಕಸ್ ಮಾಡ್ತಾಯಿದ್ದಾರೆ ಬಟ್ ಆ ರೀತಿಯ ಒಂದು ಪರಿಸ್ಥಿತಿ ಕೇವಲ ಬಿಹಾರ್ನಲ್ಲಿ ಒಂದು ಹತ್ತು ಹನ್ನೆರಡೋ ಸ್ಥಾನವನ್ನು ಗೆದ್ದು ಪ್ರಧಾನಮಂತ್ರಿ ಹುದ್ದೆ ಮೇಲೆ ಕಂಡಿಟ್ಟಿರೋದು ಎಷ್ಟು ಸರಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಇದು ಬಿಹಾರ ಪಶ್ಚಿಮ ಬಂಗಾಳ ದೆಹಲಿ ಪಂಜಾಬ್ ಮತ್ತು ಎ ಪಿ ಕತೆ ಇನ್ನು ನಾವು ನಮ್ಮ ಸೌತ್ಗೆ ಬರೋಣ ಕೇರಳ ರಾಜ್ಯ ಕೇರಳದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಮುಸ್ಲಿಂ ಲೀಗ್ ಸ್ಟ್ರಾಂಗ್ ಆಗಿದೆ ಇಲ್ಲಿ ಎಡಪಕ್ಷಗಳು ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ವಿಧಾನಸಭಾ ಚುನಾವಣೆ ಬಂದಾಗ ಎಲ್ ಡಿ ಎಫ್ ವರ್ಸಸ್ ಯು ಡಿ ಎಫ್ ಕಿತ್ತಾಟ ಆಗ್ತಾ ಇರುತ್ತೆ ಎಡಪಕ್ಷಗಳ ಮೈತ್ರಿಕೂಟ ಜೊತೆಗೆ ಏನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮೈತ್ರಿಕೂಟದ ನಡುವೆ ಕಿತ್ತಾಟ ಇರುತ್ತೆ ಲೋಕಸಭಾ ಚುನಾವಣೆಗೆ ಸೀಟ್ ಶೇರಿಂಗ್ ಹೆಂಗಾಗುತ್ತೆ ಅನ್ನೋ ದೊಡ್ಡ ಚರ್ಚೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಎಲ್ ಡಿ ಎಫ್ ಯು ಡಿ ಎಫ್ ಈ ಒಂದು ಸೀಟ್ ವಿಚಾರವಾಗಿ ಶೇರಿಂಗ್ಗೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಇದು ದೊಡ್ಡ ಮಟ್ಟದ ಚರ್ಚೆ ಇಪ್ಪತ್ತು ಲೋಕಸಭಾ ಕ್ಷೇತ್ರ ಇದ್ದಾವೆ ಕೇರಳದಲ್ಲಿ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ನಡುವೆ ಸೀಟು ಹಂಚಿಕೆ ಅಷ್ಟು ಸುಲಭ ಅಲ್ಲ ಇಲ್ಲೂ ಕೂಡ ಕಿತ್ತಾಟ ಆಗುತ್ತೆ ಒಪ್ಕೊಳ್ಳೋದಿಲ್ಲ ಬಹುತೇಕ ಈ ಕೇರಳದಲ್ಲೂ ಕೂಡ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ನ ಇನ್ನು ಇಬ್ಬರೂ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿದ್ದಾರೆ ಇಲ್ಲೂ ಕೂಡ ಒಪ್ಪಂದಗಳು ಮುರಿದು ಬೀಳಬಹುದು ಹಾಗಾಗಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಗೆಲುವು ಅಷ್ಟು ಸುಲಭ ಅಲ್ಲ ಮೇಲ್ ನೋಡೋಕ್ಕೆ ತುಂಬ ಅದ್ಭುತ ಇಪ್ಪತ್ತಾರು ಪಕ್ಷ ಇದೆ ಎಲ್ಲೂ ಒಟ್ಟಾಗಿದ್ದಾರೆ ಫೋಟೋ ಫೋಸ್ ಕೊಡ್ತಾ ಇದ್ದಾರೆ ಅನ್ನಿಸ್ಬಹುದು ಆದರೆ ರಾಜ್ಯದಿಂದ ರಾಜ್ಯಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ತುಂಬ ಡಿಫ್ರೆನ್ಸಸ್ ಇದ್ದಾವೆ ಬಟ್ ಎನ್ ಡಿ ಎ ಕಥೆ ಆಗಿಲ್ಲ ಎನ್ ಡಿ ಎ ಬಿ ಜೆ ಪಿನೇ ಅತ್ಯಂತ ದೊಡ್ಡ ಪಕ್ಷ ಆಗಿರೋದ್ರಿಂದ ಉಳಿದರೆಲ್ಲ ಸಣ್ಣ ಸಣ್ಣ ಪಕ್ಷಗಳು ಆಯಾ ರಾಜ್ಯದಲ್ಲಿ ಬಿ ಜೆ ಪಿನೇ ಸ್ಟ್ರಾಂಗ್ ಆಗಿರುತ್ತೆ ಆ ಪಕ್ಷ ಸಣ್ಣ ಮಟ್ಟದಲ್ಲಿ ಪ್ರಭಾವವನ್ನು ಬೀರಬಹುದು ಆದರೆ ಕಾಂಗ್ರೆಸ್ ಸ್ಥಿತಿ ಹೇಗಾಗಿದೆ ಅಂದರೆ ಕಾಂಗ್ರೆಸ್ಗಿಂತೂ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಸ್ಥಳೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಅತ್ಯಂತ ಹೆಚ್ಚು ಸ್ಟ್ರಾಂಗ್ ಆಗಿರೋದ್ರಿಂದ ಅವರು ಹೇಳಿದ ಮಾತನ್ನು ಕಾಂಗ್ರೆಸ್ ಕೇಳಬೇಕಾಗುತ್ತೆ ಎಕ್ಸಾಂಪಲ್ ತಮಿಳ್ನಾಡು ಡಿ ಎಮ್ ಕೆ ಸ್ಟ್ರಾಂಗ್ ಡಿ ಎಮ್ ಕೆ ಹೇಳ್ದಂಗೆ ಕೇಳಬೇಕಾಗುತ್ತೆ ಟಿ ಎಂ ಸಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸ್ಟ್ರಾಂಗ್ ಮಮತಾ ಹೇಳ್ದಂಗೆ ಕೇಳಬೇಕಾಗುತ್ತೆ ಪಂಜಾಬ್ ಮತ್ತು ದೆಹಲಿ ಎ ಪಿ ಸ್ಟ್ರಾಂಗ್ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಕೇಳಬೇಕಾಗುತ್ತೆ ಈ ರೀತಿಯ ಸನ್ನಿವೇಶವನ್ನು ಕಾಂಗ್ರೆಸ್ ಹೇಗೆ ಎದುರಿಸುತ್ತೆ ಇಂಡಿಯಾ ಮೈತ್ರಿಕೂಟವನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸಬಹುದು ಮುಂದಕ್ಕೆ ಕರ್ಕೊಂಡು ಹೋಗಬಹುದು ಅನ್ನೋದು ದೊಡ್ಡ ಮಟ್ಟದ ಸವಾಲಾಗಿದೆ ನೋಡೋಣ ಇಂಡಿಯಾ ಮೈತ್ರಿಕೂಟ ಸ್ಟ್ರಾಂಗ್ ಆಗಿ ಉಳಿಯುತ್ತಾ ಮುಂಬೈ ಸಭೆ ಬಳಿಕ ಕೂಡ ಸ್ಟ್ರಾಂಗ್ ಆಗಿ ಉಳ್ಕೊಳಕ್ ಸಾಧ್ಯನಾ ಅಥವಾ ಎನ್ ಡಿ ಎ ಮೈತ್ರಿಕೂಟದ ಮುಂದೆ ಚಿದ್ರ ಆಗುತ್ತಾ ಇಂಡಿಯಾ ಮೈತ್ರಿಕೂಟ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ತರಕಾರಿಗಳನ್ನ ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ